ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಯಾದ 5 ಗ್ಯಾರಂಟಿಗಳ ಪೈಕಿ ಶಕ್ತಿ ಯೋಜನೆ ಮಹಿಳೆಯರಿಗೆ ನೆರವಾಗಿದೆ ಇದೀಗ ಇದೇ ಯೋಜನೆ ಮರುಪರಿಶೀಲನೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಹೇಳಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಅವರೇ ಹುಟ್ಟಿಸಿದ ಗೊಂದಲಕ್ಕೆ ಕೊನೆಗೆ ಡಿಕೆ ಶಿನೇ ತೆರೆ ಎಳೆದಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಮಹಿಳೆಯರ ಉಚಿತ ಪ್ರಯಾಣ ಶಕ್ತಿ ಯೋಜನೆ ಜಟಾಪಟಿ ಶಕ್ತಿ ಯೋಜನೆ ರಾಜ್ಯದ ಮಹಿಳೆಯರ ಪಾಲಿಗೆ ನೆರವಾಗಿದೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆ ಸ್ತ್ರೀಯರ ನೆಚ್ಚಿನ ಯೋಜನೆಯಾಗಿದೆ ಆದರೆ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಶಕ್ತಿ ಯೋಜನೆ ಕುರಿತು ನೀಡಿದ ಹೇಳಿಕೆ ಇವತ್ತು ದೊಡ್ಡ ಕೋಲಾಹಲ ಎಬ್ಬಿಸಿದೆ ಬಹಳ ಜನ ನನಗೆ ಮೇಲ್ ಕಳಿಸಿದ್ದಾರೆ ಟ್ವೀಟ್ ಮಾಡಿದ್ದಾರೆ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ ಬೇಕಾದ್ರೆ ವಿ ಆರ್ ರೆಡಿ ಟು ಪೇ ಬಸ್ ಚಾರ್ಜ್ ನಾವು ಕೂಡ ತಯಾರಿದ್ದೇವೆ ಆದರೂ ನಿಮ್ಮ ಕಂಡಕ್ಟರ್ ತಗೋತಾ ಇಲ್ಲ ಅಂತ ಕೂಡ ಕೆಲವರೆಲ್ಲ ಹೇಳಿದ್ದಾರೆ ಅದನ್ನು ನೋಡೋಣ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತೀವಿ ಟಿಕೆಟ್ ಖರೀದಿಸಲು ಶಕ್ತಿ ಇದ್ರು ಹಣ ಕೊಡ್ತೀವಿ ಅಂದ್ರು ಕೆಲ ಕಂಡಕ್ಟರ್ಗಳು ಹಣ ಪಡಿತಾ ಇಲ್ಲ ಅಂತ ಮಹಿಳೆಯರು ನನಗೆ ಟ್ವೀಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಶಕ್ತಿ ಯೋಜನೆ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಡಿಕೆ ಹೇಳಿದ್ರು ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಟ್ವೀಟ್ ಮೂಲಕವೇ ಸರ್ಕಾರದ ವಿರುದ್ಧ ಪ್ರಹಾರ ನಡೆಸಿತು ಯುವ ನಿಧಿ ಇಲ್ಲ 10 ಕೆಜಿ ಅಕ್ಕಿ ಇಲ್ಲ ಗೃಹಲಕ್ಷ್ಮಿ ಹಣ ಇಲ್ಲ ಉಚಿತ ಪ್ರಯಾಣ ಇಲ್ಲ ಕನ್ನಡಿಗರಿಗೆ ವಿಶ್ವಾಸ ದ್ರೋಹ ಬಗೆದಿದೆ ಅಂತ ಟ್ವೀಟ್ ಮಾಡಿ ಕುಟುಕಿದೆ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಘೋಷಣೆ ಮಾಡಿರೋದು ಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಿದ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಇವರಿಬ್ಬರಿಗೂ ಬಿಟ್ಟು ಇವರೊಬ್ಬರಿಗೆ ಫೋನ್ ಮಾಡೋರದ್ದು ಖಜಾನೆ ಬರ್ಬತ್ತಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ ಸ್ಕೀಮ್ನ ಕ್ಯಾನ್ಸಲ್ ಮಾಡಕ್ಕೆ ಅದೇನೋ ಹೇಳ್ತಾರಲ್ಲ ಕಳ್ಳನಿಗೆ ಪಿಳ್ಳೆನವ ಅಂತ ಆ 5 ಗ್ಯಾರಂಟಿಗಳು ಒಂದೊಂದಾಗಿ ಮರೆಯಾಗ್ತಕ್ಕಂಥದ್ದಕ್ಕೆ ಇದೊಂದು ಒಂದು ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತು ಡಿಸಿಎಂ ಅವರು ಹೇಳ್ತಕ್ಕಂಥ ರೀತಿಯಲ್ಲಿ ಹಲವಾರು ಮಹಿಳೆಯರು ಟ್ವೀಟ್ ಮುಖಾಂತರ ಅವರ ಗಮನಕ್ಕೆ ತಂದಿದ್ದಾರೆ ಇದನ್ನು ನಿಲ್ಲಿಸಬೇಕು ನಾವು ದುಡ್ಡು ಕೊಡ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಿದ್ರೆ ಈಗ ನಿಮಗೆ ಜ್ಞಾನೋದಯ ಆಗಿದೆಯಾ ಅಲ್ಲ ಮೊದಲೇನು ಟ್ವೀಟ್ ಮಾಡಿ ಕೊಡಂತ ಹೇಳಿದ್ದಾರೆ ಎಷ್ಟು ಬೇಜಾಬ್ದಾರಿ ಇದ್ದಾರಂತ ಜನ ಅರ್ಥ ಮಾಡ್ಕೋಬೇಕು ಇದನ್ನು ಇವರಿಗೆ ಡೀಸೆಲ್ ಹಾಕ್ಲಿಕ್ಕೆ ದುಡ್ಡಿಲ್ಲ ಅಲ್ಲೇ ನನಗೊಬ್ಬರು ಹೇಳಿದ್ರು ಅನೇಕ ಬಸ್ಗಳು ನಿಂತಾವಲ್ಲಿ ಗಾಡಿ ಖಾಲಿ ಒಳಗೆ ಹೋಗಿ ನೋಡಿ ಬರ್ರಿ ಸ್ಪೇರ್ ಪಾರ್ಟ್ಸ್ ಹಾಕಕ್ಕೆ ದುಡ್ಡೇ ಇಲ್ಲ ಇವ್ರ ಕಡೆ ಶಕ್ತಿ ಯೋಜನೆ ಟೀಕಿಸುವರ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆ ಬೇಡ ಅನ್ನೋರು ಬೆಂಚ್ ಕಾರ್ನಲ್ಲಿ ಓಡಾಡೋರು ಹೊಟ್ಟೆ ತುಂಬಿದವರು ಅಂದರು ಇನ್ನು ಸಿಎಂ ಸಿದ್ದರಾಮಯ್ಯ ಶಕ್ತಿ ಯೋಜನೆ ಪರಿಷ್ಕರಿಸುವ ಉದ್ದೇಶವಾಗಲಿ ಪ್ರಸ್ತಾವನೆ ಆಗಲಿ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿದ್ರು ಸರ್ಕಾರದ ಹಂತದಲ್ಲಿ ಪರಿಷ್ಕರಣೆ ಮಾಡತಕ್ಕಂತ ಪರಿಸ್ಥಿತಿ ಇಲ್ಲ ಆ ತರದ ಉದ್ದೇಶ ಇಲ್ಲ ಆ ತರದ ಪ್ರಸ್ತಾವ ಇಲ್ಲ ಈ ಶಕ್ತಿ ವಿರುದ್ಧ ಟೀಕೆ ಮಾಡೋರು ಯಾರು ಗೊತ್ತಾ ಅವರೆಲ್ಲ ಬೆಂಜ್ ಕಾರ್ಗಳಲ್ಲಿ ಓಡಾಡೋರು ಯಾವತ್ತೂ ಕೂಡ ಬಸ್ಸಲ್ಲಿ ಓಡಾಡಿದವರೇ ಅಲ್ಲ ಅವರು ಅನುಕೂಲಸ್ರು ಹೊಟ್ಟೆ ತುಂಬಿರೋ ಜನ ಅಸೂಯೆಗೆ ಆ ರೀತಿ ಮಾತಾಡ್ತಾರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ 5 ಗ್ಯಾರಂಟಿಗಳನ್ನು ಶಕ್ತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರಬಹುದು ಗ್ರಹಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು 5 ಭಾಗ್ಯಗಳನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ ಖರ್ಗೆ ಕ್ಲಾಸ್ ಶಕ್ತಿ ಯೋಜನೆ ಕುರಿತು ಡಿಕೆ ಹೇಳಿಕೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗರಂ ಆದ್ರು ಡಿಸಿಎಂ ಡಿಕೆಗೆ ಆ ರೀತಿ ಹೇಳಿಕೆ ಕೊಟ್ಟಿದ್ ಯಾಕೆ ಅಂತ ಪ್ರಶ್ನಿಸಿದ್ರು 5 ಗ್ಯಾರಂಟಿ ನೀ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದಿ ಇವತ್ತು ನೀವು ಓದ್ತಿಲ್ಲಪ್ಪ ಪೇಪರ್ ನಾವು ಪೇಪರ್ನ ಬಂದಿದ್ದು ನೋಡ್ತೇವೆ ಸೊ ಇರ್ಲಿರ್ಲಿ ಆಯ್ತು ಕೇಳಿ ಪರಿಷ್ಕರಣೆ ಮಾಡ್ತೀವಿ ಪರಿಷ್ಕರಣೆ ಮಾಡ್ತೀನಿ ಅಂದ್ರೆ ಡೌಟ್ ಕ್ರಿಯೇಟ್ ಮಾಡಿದ್ರಲ್ಲ ಬೇರೆಯವರು ಹೇಳೋರಿಗೆ ಒಂದು ಒಳ್ಳೇದಾಯ್ತಲ್ಲ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ ಅಂತ ಡಿಕೆ ಸ್ಪಷ್ಟನೆ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಂತೆ ಎಚ್ಚೆತ್ತ ಡಿಸಿಎಂ ಡಿಕೆ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ 5 ಗ್ಯಾರಂಟಿ ಹೇಳ್ತಾ ಇದ್ದೀನಿ ಕೇಳಿ 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಕೂಡ ನಾವು ವಿಡ್ರಾ ಮಾಡೋ ಪ್ರಶ್ನೆ ಮರುಚಿಂತನೆ ಮಾಡುವಂತ ಪ್ರಶ್ನೆ ಇಲ್ಲ ನಿನಗೆ ಬೇಡ ಅಂದವ್ರನ್ನ ನಾನು ಬಲವಂತ ಮಾಡೋಕ್ಕಾಗ್ತದ ನಿನಗೆ ಬೇಡ ಅಂದ್ರೆ ಈಗ ಗ್ಯಾಸ್ ವಿಚಾರದಲ್ಲಿ ಏನು ಮಾಡಿದ್ರು ಪ್ರೈಮ್ ಮಿನಿಸ್ಟ್ರು ಗ್ಯಾಸ್ ವಿಚಾರದಲ್ಲಿ ಅದನ್ನು ಕೆಲವರು ವಾಲಂಟಿಯರ್ ಆಗಿ ಸರೆಂಡರ್ ಮಾಡೋಕ್ಕೆ ಅವಕಾಶ ಕೊಟ್ಟರು ಅಂಥದ್ದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ವಿ ನಾನು ಐ ಆಮ್ ಮೇಕಿಂಗ್ ಇಟ್ ವೀರೆ ಕ್ಲಿಯರ್ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಡೆಪ್ಯೂಟಿ ಸಿಎಂ 5 ಗ್ಯಾರಂಟಿ ಏನು ಮಾತು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ಮುಂದುವರಿತದೆ ಬೇರೆ ಪಾರ್ಟಿಯವರು ನೀವು ತಿರ್ಚಿಬಿಟ್ಟು ಹೊರಟಿದ್ದೀರಿ ನಾನು ಏನು ಹೇಳಿದ್ದು ಅಂತಂದರೆ ಕೆಲವರೆಲ್ಲ
ಅನುಕೂಲಿಸಿದ್ರು, ಕೆಲವರೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದವರು ನೌಕರರು, ಕೆಲವು ಕಂಪ್ನಿ ಪ್ರೈವೇಟ್ ಕಂಪ್ನಿ ನೌಕರರಲ್ಲಿ ಅವ್ರಿಗೆ ಕೆಲವರೆಲ್ಲ ನಮಗೆ ಮೇಲ್ಗಳು ಕಳಿಸಿದ್ದಾರೆ, ತಿಳಿಸಿದ್ದಾರೆ. ಬೇಕಾದ್ರೆಲ್ಲ ನಾನು ಟ್ವೀಟ್ಗಳೆಲ್ಲ ತೋರಿಸ್ತೀನಿ. ಸದ್ಯ ಶಕ್ತಿ ಯೋಜನೆ ಕುರಿತ ಗೊಂದಲಕ್ಕೆ ಖುದ್ದು ಡಿಸಿಎಂ ಡಿಕೆ ತೆರೆ ಇಳಿಯುವ ಕೆಲಸ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ 9.